ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ರೋಚಕ ಕ್ರೈಮ್ ಕಥಾನಕಗಳ ಕ್ರೈಮ್ ನ್ಯೂಸ್. ಮುಖದಲ್ಲಿ ಮೀಸೆ ಚಿಗುರುವ ವಯಸ್ಸಿನಲ್ಲಿ ಫೋಟೋಗ್ರಾಫರ್ ಆಗಬೇಕು ಅಂದುಕೊಂಡು ಸ್ಟುಡಿಯೋವೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಯುವಕನೊಬ್ಬ ಸ್ಟುಡಿಯೋ ಮಾಲೀಕನ ಹೆಂಡತಿಯೊಂದಿಗೆ ಲವ್ ಡವಿ ಶುರು ಮಾಡಿದ. ಯಜಮಾನನಿಗೆ ಅನೈತಿಕ ಸಂಬಂಧದ ಬಗ್ಗೆ ಗೊತ್ತಾಗಿದೆ. ತಡ, ಯುವಕ ಮಾಡಿದ್ದೇನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ಪೂರ್ತಿ ನೋಡಿ. ಜಿಲ್ಲೆಯ ಪಶ್ಚಿಮಘಟ್ಟ ದಟ್ಟಾರಣ್ಯ ಭಾಗದಲ್ಲಿರುವ ಖಾನಾಪುರ ತಾಲೂಕಿನ ಜಾಂಬೋಟಿ ಗ್ರಾಮದ ನಿವಾಸಿ ವಿಜಯ್ ಅವಲಕ್ಕಿ ಫೋಟೋ ಸ್ಟುಡಿಯೋ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದನು. ತನ್ನ ಸ್ಟುಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದ ರಾಮಚಂದ್ರ ಕಾಂಬ್ಳೆ ಎಂಬ 21 ವರ್ಷದ ಯುವಕ ಡಿಸೆಂಬರ್ 25ರಂದು ಬರ್ತ್ಡೇ ಫೋಟೋ ತೆಗೆಯೋದಿದೆ ಬನ್ನಿ ಅಂತ ವಿಜಯನನ್ನು ಸಂಜೆ ಮನೆಯಿಂದ ಕರೆದುಕೊಂಡು ಹೋಗಿದ್ದಾನೆ. 2 ದಿನ ಕಳೆದರೂ ಫೋಟೋ ತೆಗೆಯಲು ಹೋಗಿದ್ದ ವಿಜಯ್ ಮಾತ್ರ ಮನೆಗೆ ವಾಪಸ್ ಬಂದಿರುವುದಿಲ್ಲ. ಇದರಿಂದ ಆತಂಕಗೊಂಡ ವಿಜಯ್ ಮಗಳು ತನ್ನ ತಂದೆ ನಾಪತ್ತೆಯಾಗಿದ್ದಾರೆ, ರಾಮಚಂದ್ರ ಎಂಬಾತ ಆತನನ್ನು ಕರೆದುಕೊಂಡು ಹೋಗಿದ್ದ ಎಂದು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರಿಗೆ ಶಾಕ್ ಆದಿತ್ತು. ಡಿಸೆಂಬರ್ 25ರಂದೇ ವಿಜಯ್ ಕೊಲೆಯಾಗಿರುವುದು ತಿಳಿದಿದೆ. ಕೂಡಲೇ ರಾಮಚಂದ್ರನನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ತಾನೇ ಗೆಳೆಯರೊಂದಿಗೆ ಸೇರಿಕೊಂಡು ಕೊಲೆ ಮಾಡಿರುವುದಾಗಿ ವಿಚಾರಣೆಯಲ್ಲಿ ಆರೋಪಿ ರಾಮಚಂದ್ರ ಒಪ್ಪಿಕೊಂಡಿದ್ದಾನೆ. ಪ್ರಕರಣ ಭೇದಿಸಿದ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗಿತ್ತು. ಇನ್ನು ಮುಖದ ಮೇಲೆ ಸರಿಯಾಗಿ ಮೀಸೆ ಮೂಡದ ಯುವಕ ಹೀಗೆ ಮಾಡಿದ್ದಾನೆ ಎಂದು ಆಶ್ಚರ್ಯ ಪಡುವಂತಾಗಿತ್ತು. ಕೆಲಸ ಅರಸಿ ಸ್ಟುಡಿಯೋಗೆ ಬಂದಿದ್ದ ರಾಮಚಂದ್ರನಿಗೆ ವಿಜಯ್ ಕೆಲಸ ನೀಡಿದ್ದ. ಆದರೆ ರಾಮಚಂದ್ರ ನಿಯತ್ತಿನಿಂದ ಕೆಲಸ ಮಾಡುವುದನ್ನು ಬಿಟ್ಟು ವಿಜಯ್ ಹೆಂಡತಿ ಜೊತೆ ಅಕ್ರಮ ಸಂಬಂಧವನ್ನು ಬೆಳೆಸಿಕೊಂಡಿದ್ದ. ಈ ವಿಚಾರ ತಿಳಿದ ವಿಜಯ್ ರಾಮಚಂದ್ರನನ್ನು 1 ತಿಂಗಳ ಹಿಂದಷ್ಟೇ ಕೆಲಸದಿಂದ ತೆಗೆದಿದ್ದರು. ಇದರಿಂದ ಆಕ್ರೋಶಗೊಂಡ ರಾಮಚಂದ್ರ ವಿಜಯನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದನು. ಹೀಗೆ ಬಂದವನೇ ತನ್ನ ಗೆಳೆಯರಿಗೆ 10,000 ಸುಪಾರಿ ಕೊಟ್ಟು ತಾನೇ ಖುದ್ದು ಡಿಸೆಂಬರ್ 25ರಂದು ವಿಜಯ್ಗೆ ಫೋಟೋ ತೆಗೆಯೋದಿದೆ ಅಂತ ಹೇಳಿ ಕರೆದುಕೊಂಡು ಜಾಂಬೋಟಿ ಹೊರವಲಯದ ಕಾಡಿನಂಚಿಗೆ ಬಂದಿದ್ದಾನೆ. ಬಳಿಕ ಕಾಡಿನಲ್ಲಿ ವಿಜಯನನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಹಂತಕರು ರುಂಡ ಒಂದು ಕಡೆ, ದೇಹ ಒಂದು ಕಡೆ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಎಸೆದು ಅಲ್ಲಿಂದ ಎಸ್ಕೇಪ್ ಆದರು. ವಿಜಯ್ ಮಗಳು ನೀಡಿದ್ದ ದೂರಿನನ್ವಯ ಊರು ಬಿಟ್ಟಿದ್ದ ಆರೋಪಿ ರಾಮಚಂದ್ರನನ್ನು ಹುಡುಕಿ ತಂದು ವಿಚಾರಣೆ ಮಾಡಿದಾಗ 5 ಜನ ಗೆಳೆಯರೊಂದಿಗೆ ಸೇರಿಕೊಂಡು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಜೊತೆಗೆ ಕೊಲೆ ಮಾಡಿದ ಸ್ಥಳವನ್ನು ಪೊಲೀಸರಿಗೆ ತೋರಿಸಿದ್ದಾನೆ. ಇತ್ತ ಶವವನ್ನು ತಂದ ಪೋಸ್ಟ್ಮಾರ್ಟಮ್ ಮಾಡಿ ನಂತರ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಿದ್ದಾರೆ. ತನಿಖೆ ಮುಂದುವರೆಸಿರುವ ಪೊಲೀಸರು ಇದರ ಹಿಂದೆ ಮತ್ಯಾರದಾದರೂ ಇದ್ದಾರಾ ಎಂಬುದನ್ನು ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಮೃತನ ಮಗಳು 2 ತಿಂಗಳ ಸಂಬಳ ನೀಡದಿದ್ದಕ್ಕೆ ತನ್ನ ತಂದೆಯನ್ನು ರಾಮಚಂದ್ರ ಕೊಂದಿದ್ದಾನೆ ಎಂದು ದೂರು ನೀಡಿದ್ದು, ತಾಯಿ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದರ ಬಗ್ಗೆ ದೂರಿನಲ್ಲಿ ನಮೂದಿಸಿಲ್ಲ. ಆದರೆ ಆರೋಪಿ ಮಾತ್ರ ಫೋಟೋ ಸ್ಟುಡಿಯೋ ಮಾಲೀಕನ ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಎಂಬುದನ್ನು ಬಾಯಿ ಬಿಟ್ಟಿದ್ದು, ಸ್ಟುಡಿಯೋ ಮಾಲೀಕನ ಹೆಂಡತಿ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವ ಸಂಶಯ ಪೊಲೀಸರು ಸದ್ಯ ತನಿಖೆ ಆರಂಭಿಸಿದ್ದಾರೆ. ಅದೇನೇ ಇರಲಿ, ಕೆಲಸಕ್ಕೆ ಅಂತ ಬಂದು ಈ ರೀತಿ ಆಂಟಿ ಬಲೆಗೆ ಬಿದ್ದು ನಂತರ ಆಕೆಯೊಂದಿಗೆ ಮಾತನಾಡಲು ಆಗುತ್ತಿಲ್ಲ ಅಂತ ಆಕೆಯ ಗಂಡನನ್ನೇ ಮುಗಿಸಿದ್ದು ನಿಜಕ್ಕೂ ವಿಪರೀತ.